ಇವತ್ತು ನಾನು ಸ್ಟಫ್ಡ್ ಚಿಲ್ಲಿ ಮಾಡುವ ಅಂತ ಎಣಿಸಿದ್ದೇನೆ. ಸೊ ಇದು ನಮಗೆ ಬೆಂಗಳೂರಲ್ಲಿ ಸಿಗ್ತದೆ ಅಂತ ಹೇಳ್ತೇವೆ. ಅದಕ್ಕೆ ಬಜ್ಜಿ ಚಿಲ್ಲಿ ಬೆಂಗಳೂರಲ್ಲಿ ಸಿಗುವಂಥ ಬಜ್ಜಿ ಚಿಲ್ಲಿ ಯೂಸ್ ಮಾಡ್ತಿದ್ದೇನೆ ನಾನು ಇದಕ್ಕೆ ಪಿಕಲ್ ಮಾಡಲಿಕ್ಕೆ. ಹೌದು ಮಗ. ಸೊ ಇದರಲ್ಲಿ ನಾನು ಇವತ್ತು ಉಪ್ಪಿನಕಾಯಿ ಅದಕ್ಕೆ ಒಳಗೆ ಸ್ಟಫ್ ಮಾಡಿ ಉಪ್ಪಿನಕಾಯಿ ಮಾಡುವ ಅಂತ ಎಣಿಸಿದ್ದೇನೆ. ಮಾಡಿದ್ದೇನೆ, ಒಂದು ಮುಂಚೆ ಮಾಡಿದ್ದೇನೆ, ನಂಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಾನು ಈಗ ಇನ್ನೊಮ್ಮೆ ಮಾಡುವ ಅಂತೇಳಿ ಪರಾಟಕ್ಕೆಲ್ಲ ಒಳ್ಳೆ ಆಗ್ತದೆ ಆ್ಯಕ್ಚುಲಿ. ಹೋಮುಗ ಗ್ರೀನ್ ಬೋಲಾ. ಸೊ ಇದಕ್ಕೆ ನಾನು ಮಸಾಲ ಸ್ಟಫ್ ಮಾಡಲಿಕ್ಕೆ ರೆಡಿ ಮಾಡುವ. ಇದನ್ನು ನಾನು ಆ್ಯಕ್ಚುಲಿ ಶಾಪ್ ತಂದ ನಂತರ ತೊಳೆದು ಬೆಡ್ಶೀಟ್ನ ಮೇಲೆ ಹಾಕಿ ರಾತ್ರಿ ಇಡೀ ಫ್ಯಾನ್ ಅಡಿಯಲ್ಲಿ ಒಣಗಿಸಿ ಇಟ್ಟದ್ದು. ಸೊ ಅಂದರೆ ನೀರಿನ ಅಂಶ ಎಲ್ಲ ಹೋಗಲಿ ಅಂತೇಳಿ. ಈಗ ನಾವಿದನ್ನು ಪಿಕ್ಕಲ್ ಮಾಡಲಿಕ್ಕೆ ಯೂಸ್ ಮಾಡಬೇಕಾದ್ರೆ ನನಗೆ ಇದು ಬೇಡ, ಫುಲ್ ಇಷ್ಟು ಉದ್ದ ಬಾಟಲ್ ಸಿಗಲಿಕ್ಕೆ ಸಹ ಕಷ್ಟ ಉಂಟು. ಬಟ್ ಇದ್ರೆ ಒಳ್ಳೆ ಕಾಣ್ತದೆ, ಆದರೆ ಬೇಡ. ನಾನು ಇಷ್ಟನ್ನು ಕಟ್ ಮಾಡ್ತೇನೆ, ಇದರ ತೊಟ್ಟನ್ನು ಇಷ್ಟು ಕಟ್ ಮಾಡ್ತೇನೆ. ಸೊ ನಂಗೆ ಇಷ್ಟೇ ಸಾಕು, ಇಷ್ಟನ್ನು ಇಡ್ತೇನೆ. ಸೊ ಎಲ್ಲದರ ಸಹ ಹೀಗೆ ತೊಟ್ಟು ಕಟ್ ಮಾಡಿ ಇಷ್ಟನ್ನು ಯೂಸ್ ಮಾಡ್ತೇನೆ ನಾನು. ಪಿಕ್ಕಲ್ ಯಾವ್ದು ಮಗ? ಬನ್ನ ಎಲ್ಲಿ? ಬನ್ನ ಇದು ಸ್ಟಫ್ಡ್ ಚಿಲ್ಲಿ ಸ್ಟಫ್ಡ್ ಚಿಲ್ಲಿ ಪಿಕ್ಕಲ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಮಸಾಲ ಎಲ್ಲ ಯೂಸ್ ಮಾಡ್ತೇನೆ. ಬಟ್ ಇದಕ್ಕೆ ಇದಕ್ಕೆ ಚೀಸ್ ಹಾಕುದಿಲ್ಲ ಮಗ. ಸೊ ಇದು ಇದು ಆಕ್ಚುಲಿ ಅಷ್ಟೇನು ಖಾರ ಇಲ್ಲ, ಬಟ್ ಲೈಟ್ ಖಾರ ಇರ್ತದೆ, ಅಷ್ಟೇನು ಖಾರ ಇಲ್ಲ. ನಾನು ಇದನ್ನು ಎಂತ ನಮ್ಮ ಅಂದರೆ ಕೆಲವರೆಲ್ಲ ಮಾಡುವಾಗ ಅದರೊಳಗೆ ಸೀಡೆಲ್ಲ ತೆಗಿತಾರೆ, ಬಟ್ ನಾನು ಸೀಡ್ ತೆಗಿಯೋದಿಲ್ಲ, ಸೀಡನ್ನು ಹಾಗೆ ನೆಡ್ತೇನೆ. ಯಾಕಂದ್ರೆ ಅಷ್ಟೇನು ಖಾರ ಇಲ್ಲ, ಇದು ಪರಾಟಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ ಆ್ಯಕ್ಚುಲಿ. ಇದು ಸ್ಟಫ್ಡ್ ಚಿಲ್ಲಿ ಪಿಕ್ಕಲ್ ಸೀಡ್ ಇರಲಿ, ಖಾರ ಹೇಗೂ ಸಹ ಬೇಕಲ್ಲ. ಸೊ ಸೀಡೆಲ್ಲ ಇರಲಿ ಅಂತೇಳಿ ನಾನು ಸೀಡಿನ ಇದಕ್ಕೆ ಸ್ಟಫ್ ಇದಕ್ಕೆ ಮಸಾಲ ಎಲ್ಲ ಸ್ಟಫ್ ಮಾಡಿ ಪಿಕ್ಕಲ್ ಮಾಡುವ ಅಂತೇಳಿ. ಇದಕ್ಕೆ ನಾನು ಇಲ್ಲಿ ಪೆಪ್ಪರ್ ಯೂಸ್ ಮಾಡ್ತಿದ್ದೇನೆ ಆಗಿರಲಿ ಅಂತೇಳಿ, ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಸ್ವಲ್ಪ ಪೆಪ್ಪರ್ ಯೂಸ್ ಮಾಡ್ತೇನೆ. ಪೆಪ್ಪರ್ ಮತ್ತು ಬಾಕಿ ಪಿಕ್ಕಲ್ ಉಪ್ಪಿನಕಾಯಿ ಹಾಕಿ ಎಂತೆಲ್ಲ ಮಸಾಲೆ ಬೇಕೋ ಅದನ್ನು ಹಾಕಿ ಪೆಪ್ಪರ್ ಹಾಕಿ ಉಪ್ಪಿನಕಾಯಿ ಮಾಡ್ತೇನೆ. ಲೆಟ್ಸ್ ಸ್ಟಾರ್ಟ್. ಇದು ಕಟ್ ಮಾಡಬೇಕಾದ್ರೆ ಫುಲ್ ಮೇಲಿಂದ ಕೆಳಗೆವರೆಗೆ ಕಟ್ ಮಾಡಬಾರ್ದು, ಇಲ್ಲಿ ಮೇಲಿಂದ ಸ್ವಲ್ಪ ಜಾಗ ಬಿಟ್ಟು ಅರ್ಧದಿಂದ ಕಟ್ ಮಾಡಬೇಕು. ಚಾಕುನ ಎಜ್ಜನ್ನು ಇಟ್ಕೊಂಡು ಅರ್ಧದಿಂದ ಕಟ್ ಮಾಡಬೇಕು, ಮತ್ತು ಇಲ್ಲಿ ಎಂಡ್ವರೆಗೆ ಫುಲ್ ಎಂಡ್ವರೆಗೆ ಹೋಗೋದು ಬೇಡ, ಇಲ್ಲಿ ಅರ್ಧವರೆಗೆ ಮಾತ್ರ ಬಿಟ್ಬಿಡ್ಬೇಕು. ಮತ್ತು ಹೀಗೆ ಓಪನ್ ಮಾಡಿ ನೋಡಬೇಕು, ಒಂದು ಓಪನ್ ಆಗದಿದ್ದರೆ ಸ್ವಲ್ಪ ಒಳಗೆ ಒಂದು ಲೈನ್ ಇಲ್ಲ, ಹೀಗೆ ಇಳಿಬೇಕು. ಅದರದ್ದು ಸೀಡ್ ಇದು ಇದಿರ್ತಲ್ಲ, ಸ್ವಲ್ಪ ಆಗ ಓಪನ್ ಆಗ್ತದೆ, ಸ್ವಲ್ಪ ಇಲ್ಲಿ ಒಂದು ಲೈನ್ ಇಳಿದರೆ ಜಾಸ್ತಿ ಓಪನ್. ಸೊ ಇದಕ್ಕೆ ಮಸಾಲೆ ಎಷ್ಟು ಬೇಕಷ್ಟು ಹಾಕ್ಬೋದು. ಇದು ಹೀಗೆ ಕಟ್ಟು ಕೊಡಬೇಕು ಇದಕ್ಕೆ. ಪಿಕ್ಕಲ್ ಮಾಡಲಿಕ್ಕೆ ಮಗ ಈಗ ಅಷ್ಟೇನು ಓಪನ್ ಆಗುದಿಲ್ಲ ಅದು ಹೆಚ್ಚಾಗಿ, ಸ್ವಲ್ಪ ಒಳಗಿದ್ದ ಇದನ್ನು ಕಟ್ ಮಾಡಿದ್ರೆ ಅದು ಓಪನ್ ಆಗ್ತದೆ ಸ್ವಲ್ಪ. ಗ್ಯಾಸ್ ಆನ್ ಮಾಡಿದ್ದೀನಿ ನಾನೀಗ. ಒಂದು ಕಾಲು ಕಪ್ಪು ಪೆಪ್ಪರ್ ಹಾಕ್ತೇನೆ, ಕಾಲು ಕಪ್ಪು. ಅದೇ ರೀತಿ ಸ್ಟಫ್ ಮಾಡಲಿಕ್ಕೆ ನಾನು ಪೆಪ್ಪರ್ ಯೂಸ್ ಮಾಡುವಂತ ಎಣಿಸ್ತೀನಿ. ಸೊ ಒಂದು ಕಾಲು ಕಪ್ಪು ಪೆಪ್ಪರ್ ಹಾಕ್ತೇನೆ, ಕಾಲು ಕಪ್ಪು ಮೆತ್ತೆ ಯೂಸ್ ಮಾಡ್ತೇನೆ. ಬಟ್ ಈ ಸ್ವಲ್ಪ ಕಾಲ್ಗಿಂತ ಸ್ವಲ್ಪ ಕಮ್ಮಿ ಇಡ್ತೇನೆ, ಯಾಕಂದರೆ ಕಪ್ಪು ಜಾಸ್ತಿ ಆಗ್ತದೆ ಅಂತ ಎಣಿಸ್ತದೆ. ಕಾಲ್ಗಿಂತ ಸ್ವಲ್ಪ ಕಮ್ಮಿ ಇಡ್ತೇನೆ, ಅಂದರೆ ಕಾಲು ಕಪ್ಪು ಅಂದರೆ 4 ಟೇಬಲ್ಸ್ಪೂನು, 3 ಟೇಬಲ್ಸ್ಪೂನು ಹಾಕಿದಂತ ಎಣಿಸ್ಬೋದು. ನಾವು ಡ್ರೈ ರೋಸ್ಟ್ ಮಾಡುವ, ಮೆತ್ತೆಯದ್ದು ಮೇತಿ ಸೀಡ್ಸಿದ್ದು ಕಲರ್ ಚೇಂಜ್ ಆಗ ಡ್ರೈ ರೋಸ್ಟ್ ಮಾಡುವ. ಮೇತಿ ಸೀಡ್ಸಿದ್ದು ಕಲರ್ ಚೇಂಜ್ ಆಗಬೇಕು, ಚೇಂಜ್ ಆದರೆ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡ್ತದೆ ಅದು. ಇದು ಮೆತ್ತೆ ಸೀಡ್ಸ್ ರೋಸ್ಟ್ ಆಗಿದೆ, ಸೊ ಅದು ಕಲರ್ ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗ್ತದೆ. ಇದು ರಾ ಮೆತ್ತಿ ಸೀಡ್ಸ್, ಇದು ರೋಸ್ಟ್ ಆಗಿದೆ ಮೆತ್ತಿ ಸೀಡ್ಸ್. ಸೊ ಕಲರ್ ಚೇಂಜ್ ಆಗಿದೆ, ಕಲರ್ ಚೇಂಜ್ ಫ್ಲೇವರ್ ಬರ್ತದೆ, ಅದಕ್ಕೋಸ್ಕರ ಅದನ್ನು ರೋಸ್ಟ್ ಮಾಡೋದು. ಈಗ ನಾವು ನೆಕ್ಸ್ಟ್ ಇದಕ್ಕೆ ಸಾಫ್ ಹಾಕುವ, ನಾನು ಸಾಫ್ ಯೂಸ್ ಮಾಡ್ತೀನಿ. ಸಾಫ್ ಅಂತ ಹೇಳಿದ್ರೆ ಅಂತ ಸಾಫ್ ಇದ್ದ ಅಂತೀನಿ ನಾನು ಹೊಡ್ದ ಅಂತೀರಿ. ಬಡೆಸೊಪ್ಪು, ಇದು ಸಾಫ್ ಸಾಫ್ ಅಂತೇಳಿ, ಬಡೆಸೊಪ್ಪು ಅಂತಿಲ್ಲ. ಹೋಟೆಲಲ್ಲೆಲ್ಲ ಊಟ ಆದಮೇಲೆ ಕೊಡ್ತಾರಲ್ಲ, ನಾವೆಲ್ಲ ಊಟ ಆದಮೇಲೆ ಯೂಸ್ ಮಾಡ್ತೇವೆ, ಅದು ಬಡೆಸೊಪ್ಪು ಒಂದು 1/4 ಕಪ್ ಯೂಸ್ ಮಾಡ್ತೇನೆ. ಇದಕ್ಕೆ ಜೀರಾ ಹಾಕೋದಿಲ್ಲ, ಬಡೆಸೊಪ್ಪು ಹಾಕ್ತೀನಿ. ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತೀನಿ ನಾವು. ಇದನ್ನು ಗ್ಯಾಸ್ ಬಂದ್ ಮಾಡ್ತೇನೆ ಇಲ್ಲಿ ನಾನು. ಇದಕ್ಕೆ ಗ್ಯಾಸ್ ಆನ್ ಬೇಡ, ಇದನ್ನು ಕಾಯಲಿಕ್ಕೆ ಎಲ್ಲ ಗ್ಯಾಸ್ ಆನ್ ಬೇಡ ಇದಕ್ಕೆ. ಮತ್ತೆ ಇದಕ್ಕೆ ನಾನು 1/4 ಕಪ್ ಸಾಸಿವೆ ಹಾಕ್ತೇನೆ. ಗ್ಯಾಸ್ ಬಂದಾಗಿದೆ,
ಗ್ಯಾಸ್ ಬಂದಾದ್ಮೇಲೆ ಹಾಕ್ತಿದ್ದೆ ನಾನು ಸಾಫ್ ಮತ್ತು ಸಾಸಿವೆಯನ್ನು ಗ್ಯಾಸ್ ಬಂದ್ ಮಾಡಿದ್ಮೇಲೆ ಹಾಕ್ತೇನೆ, ಯಾಕಂದರೆ ತವ ಬಿಸಿ ಇರ್ತದೆ. ಸೊ ಅಷ್ಟು ಬಿಸಿಯಲ್ಲಿ ಅದು ರೋಸ್ಟ್ ಆದರೆ ಸಾಕು, ಅದಕ್ಕೆ ನಾವು ಫ್ಲೇಮ್ ಆನ್ ಮಾಡಬೇಕಂತಿಲ್ಲ. ತವ ಬಿಸಿ ಇರ್ತದೆ, ಮೇತಿ ಸೀಡ್ಸ್ ಎಲ್ಲ ರೋಸ್ಟ್ ಮಾಡಿದ್ದು ತವ ಬಿಸಿ ಇದ್ದರಿಂದ ಅಷ್ಟೇ ಸಾಕಾಗ್ತದೆ. ಬಟ್ ಕೈ ಆಡಿಸ್ತಾ ಇರಬೇಕು, ಕೈ ಆಡಿಸಿದ್ರೆ ಫುಲ್ ಬಿಸಿಯೆಲ್ಲ ರೋಸ್ಟ್ ಆಗ, ಎಷ್ಟು ರೋಸ್ಟ್ ಆಗಬೇಕು ಅಷ್ಟು ಲೈಟಲ್ಲಿ ರೋಸ್ಟ್ ಆಗ್ತದೆ, ಫುಲ್ ರೋಸ್ಟ್ ಆಗಬೇಕಂತಿಲ್ಲ. ನಾವೀಗ ತಣ್ಣಗಾಗಲಿಕ್ಕೆ ಬಿಡುವ. ಸೊ ನಾನು ಇದನ್ನು ಪೌಡರ್ ಮಾಡಿ ಹಿಡ್ಕೊಂಡ್ಬಂದೆ, ಎಲ್ಲ ಈಕ್ವಲ್ ಪೋರ್ಷನಲ್ಲಿ ಹಾಕಿದ್ದೇನೆ. ಮೇತಿ, ಸಾಸಿವೆ, ಸಾಫು ಮತ್ತು ಪೆಪ್ಪರ್ ಎಲ್ಲ ಈಕ್ವಲ್ ಪೋರ್ಷನಲ್ಲಿ ಹಾಕಿದ್ದೆ, ಅದರ ಮೇತಿ ಸ್ವಲ್ಪ ಕಮ್ಮಿ ಹಾಕಿದೆ. ಸೊ ಈಗ ಪೌಡ್ರ್ ಮಾಡಿದ್ದೆ ನಾನು, ರೋಸ್ಟ್ ಮಾಡಿದ್ಮೇಲೆ ಪೌಡ್ರ್ ಮಾಡಿದ್ದೆ. ರೋಸ್ಟ್ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಬರ್ತದೆ, ಅದಕ್ಕೋಸ್ಕರ ರೋಸ್ಟ್ ಮಾಡೋದು. ಅದರ್ವೈಸ್ ಮಮ್ಮಿ ಹೇಳ್ತಿದ್ರು ರೋಸ್ಟ್ ಮಾಡಬಾರ್ದು, ಹಸಿ ಯೂಸ್ ಮಾಡಬೇಕಂತೇಳಿ. ಓಕೆ, ಇದು ಹೀಗೆ ಪೌಡ್ರ್ ಆಗಿದೆ. ಈಗ ಚಿಲ್ಲಿಗೆ ನಾವು ಸ್ಟಫ್ ಮಾಡಲಿಕ್ಕೆ ಉಂಟಲ್ಲ, ಸೊ ಹಾಗಾಗಿ ಇದಕ್ಕೆ ಈಗ ಸಾಲ್ಟ್ ಯೂಸ್ ಮಾಡುವ. ನಾನು ಪೌಡರ್ ಸಾಲ್ಟ್ ಯೂಸ್ ಮಾಡ್ತೇನೆ ಇದಕ್ಕೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ರಾಕ್ ಸಾಲ್ಟ್ ಯೂಸ್ ಮಾಡಿದೆ, ಯಾಕಂದ್ರೆ ಅದ್ರ ಮೆಲ್ಟ್ ಆಗ್ತದೆ ಅಂತೇಳಿ. ಇಲ್ಲಿ ನಾನು ಪೌಡರ್ ಸಾಲ್ಟ್ ಯೂಸ್ ಮಾಡ್ತೇನೆ, 3 ಟೇಬಲ್ ಸ್ಪೂನ್ ಹಾಕ್ತೇನೆ. ಮತ್ತು ಆ್ಯಕ್ಚುಲಿ ಚಿಲ್ಲಿಗೆ ಮಸಾಲ ಒಟ್ಟಿಗೆ ಖಾರಕ್ಕೆ ಪೆಪ್ಪರ್ ಹಾಕಿದ್ದೇನೆ. ಸೊ ಹುಳಿ ಸಹ ಬೇಕಾಗ್ತದೆ, ಅದಕ್ಕೆ ನಾನು ಐದರ್ ನೀವು ವಿನೆಗರ್ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಲೆಮನ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಲೆಮನ್ ಯೂಸ್ ಮಾಡ್ತೇನೆ. ಸೊ ಎಷ್ಟು ಲೆಮನ್ ಬೇಕಾಗ್ತದೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡ್ತೇನೆ. ಈಗ ಇದಕ್ಕೆ ನಾವು ಸ್ವಲ್ಪ ಲೆಮನ್ ಬೇಕಾ ಬೇಡವಂತ ನಾವು ಮತ್ತೆ ಟೇಸ್ಟ್ ನೋಡಿ ನೋಡುವ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕುವ, ಇದಕ್ಕೆ ಎಣ್ಣೆ ಬೇಕಾಗ್ತದೆ. ನಾರ್ತ್ ಇಂಡಿಯನ್ದು ಪಿಕ್ಕಲ್ ಉಪ್ಪಿನಕಾಯಿ ಏನು ಮಾಡಬೇಕಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಇಲ್ಲ, ನನ್ನ ಮಮ್ಮಿ ಮನೆಯಲ್ಲಿ ಮಂಗಳೂರಲ್ಲಿ ಮಾಡ್ತಿದ್ರು ಉಪ್ಪಿನಕಾಯಿ, ಅದೊಂದು 2 ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡ್ತಿದ್ರು, ಅದು ಕೂಡ ಒಗ್ಗರಣೆಗೆ ಮಾತ್ರ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಿದ್ರು ಲಾಸ್ಟಿಗೆ, ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಿದ್ರು. ಬಟ್ ನಾವು ನಾರ್ತ್ ಸ್ಟೈಲಲ್ಲಿ ಪಿಕ್ಕಲ್ ಮಾಡುವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ, 1/2 ಕಪ್ 1 ಕಪ್ ಎಲ್ಲ ಬೇಕಾಗ್ತದೆ, ಯಾಕಂದ್ರೆ ಅದು ಎಣ್ಣೆಯಲ್ಲೇ ಇರಬೇಕು ಆ ಪಿಕ್ಕಲ್, ಆ ಉಪ್ಪಿನಕಾಯಿ ಎಣ್ಣೆಯಲ್ಲಿ ಇರಬೇಕು, ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ. ಬಟ್ ನಾವು ಇದನ್ನು ಇನ್ನು ಅನ್ನದಾಗಿ ತಿನ್ನೋದಿಲ್ಲಲ್ಲ, ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋದಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸ್ವಲ್ಪ ತಿನ್ನುವಾಗ ಎಣ್ಣೆ ಇಟ್ಸ್ ಫೈನ್. ನಾವು ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡುವ, ಜಾಸ್ತಿ ಬಿಸಿ ಬೇಡ, ಬಾಯ್ಲ್ ಆಗಬಾರ್ದು, ಜಸ್ಟ್ ವಾರ್ಮ್ ಅಂತ ಬಿಸಿ ಮಾಡುವ. ಸ್ವಲ್ಪ ಬಿಸಿ ಮಾಡ್ತೇನೆ ಎಣ್ಣೆಯನ್ನು, ಮತ್ತು ನಾನು ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಬೇಸೊಪ್ಪು ನಾವೆಂತ ಹೇಳ್ತೇವೆ ಕರಿಬೇವನ್ನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತೀನಿ ಲಾಸ್ಟಿಗೆ ಎಣ್ಣೆ ಬಾಯ್ಲ್ ಆದಮೇಲೆ, ಸ್ವಲ್ಪ ಫ್ಲೇವರಿಗೋಸ್ಕರ ಒಳ್ಳೆ ಆಗ್ತದೆ. ಕರಿಬೇವು ಹಾಕ್ತೇನೆ, ಅದು ಸ್ವಲ್ಪ ಎಣ್ಣೆ ಬಿಸಿ ಆದರೂ ಸಹ ಗೊತ್ತಾಗ್ತದೆ, ಮತ್ತು ಅದರಲ್ಲಿ ನೀರಿನ ಅಂಶ ಸಹ ಹೋಗ್ತದೆ. ಆಗ ನಾವು ಸ್ವಲ್ಪ ಬೇಗ ಹಾಕಿದರೆ ನಮಗೆ ಮೊದಲು ಹೇಳಿದಾಗೆ ಅದನ್ನು ಬಾಯ್ಲ್ ಮಾಡಲಿಕ್ಕಿಲ್ಲ, ಜಸ್ಟ್ ವಾರ್ಮ್, ಮೋಸ್ಟ್ ವಾರ್ಮ್ ಆಗಿದೆ. ನಾವಿದನ್ನು ಕರಿಬೇವನ್ನು ಹಾಕಿ ಜಸ್ಟ್ ಸೌಂಡ್ ಬರ್ತದೆ ನೋಡಿ, ಅದು ನೀರಿನಂಶ ಎಲ್ಲ ಹೋಗ್ತದೆ. ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೇನೆ, ನನಗೆ ಸಾಸಿವೆ ಎಣ್ಣೆ ಫ್ಲೇವರ್ ಸ್ವಲ್ಪ ಇಷ್ಟ ಆಗ್ತದೆ, ಅದಕ್ಕೆ ನಾನು ಪಿಕ್ಕಲ್ ಉಪ್ಪಿನಕಾಯಿಗೆಲ್ಲ ಸಾಸಿವೆ ಎಣ್ಣೆ ಯೂಸ್ ಮಾಡೋದು, ಇಲ್ಲದ್ರೆ ಎಳ್ಳೆಣ್ಣೆ ಸಹ ಯೂಸ್ ಮಾಡ್ಬೋದು, ಜಿಂಜಿಲಿ ಆಯಿಲ್, ಅದು ಸಹ ಒಳ್ಳೆ ಆಗ್ತದೆ ಫ್ಲೇವರ್, ಅದು ಸಹ ಫ್ಲೇವರ್ ಒಳ್ಳೆ ಬರ್ತದೆ. ಬಟ್ ನಾನು ಮಂಗಳೂರಲ್ಲಿ ಕೊಕೊನಟ್ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಎಲ್ಲ ಅಡುಗೆಗೆ, ಬಟ್ ಅದನ್ನು ಉಪ್ಪಿನಕಾಯಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಕೊಕೊನಟ್ ತೆಂಗಿನ ಎಣ್ಣೆದು ಪ್ರಾಬ್ಲಮ್ ಎಂತ ಅಂತೇಳಿದ್ರೆ ಅದು ಸ್ವಲ್ಪ ದಿನದ ಜಿಡ್ಡು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೋಸ್ಕರ ನಾವು ಅದನ್ನು ಇಂಥದಕ್ಕೆಲ್ಲ ಸ್ಟೋರ್ ಮಾಡಿಡೋದಕ್ಕೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಇದನ್ನು ನಾನು ಸಾಸಿವೆ ಎಣ್ಣೆ ಹಾಕ್ತೇನೆ ಇದಕ್ಕೆ ನಾನು, ಅದರ್ವೈಸ್ ಜಿಂಜಿಲಿ ಆಯಿಲ್ ಎಳ್ಳೆಣ್ಣೆ ಅದನ್ನು ಸಹ ಹಾಕ್ಬೋದು. ಸೊ ಇದನ್ನು ನಾನೀಗ ಮಸಾಲೆಗೆ ಹಾಕ್ತೇನೆ, 1/2 ಕಪ್ ಆಯಿಲ್ ಹಾಕಿದ್ದೇನೆ, 1/2 ಕಪ್ ಆಯಿಲ್, ಮತ್ತು ನಾನು 2 ಸ್ಪೂನ್ ಕಲೊಂಜಿ ಸೀಡ್ಸ್ ಕೂಡ ಹಾಕ್ತೇನೆ. ಕಲೊಂಜಿ ಸೀಡ್ಸ್ ಅಂತ ಹೇಳಿದ್ರೆ ಆನಿಯನ್ ಸೀಡ್ಸ್ ಅಂತ ಹೇಳ್ತಾರೆ, ಆನಿಯನ್ ಸೀಡ್ಸ್ ಕಲೊಂಜಿ ಸೀಡ್ಸ್ ಅಂತ, ಇದು ಹೀಗೆ ಬ್ಲ್ಯಾಕ್ ಇರ್ತದೆ. ಬಟ್ ಇದನ್ನು ಕಚ್ಚಿ ನೋಡಿದ್ರೆ ನಿಮಗೆ ಅದು ಒಳ್ಳೆ ಫ್ಲೇವರ್ ಉಂಟು ಅದರಲ್ಲಿ, ಆ್ಯಕ್ಚುಲಿ ತಿನ್ನುವಾಗ ಒಳ್ಳೆ ಫ್ಲೇವರ್ ಬರ್ತದೆ, ಮತ್ತು ಇದು ಹೆಲ್ತಿಗೆ ಸಹ ಒಳ್ಳೆ ಬೆನಿಫಿಟ್ಸ್ ಉಂಟಿದೆ. ಬಟ್ ಇದನ್ನು ನಾರ್ತ್ ಕಡೆಯಲ್ಲಿ, ಇಂಡಿಯಾದ ನಾರ್ತ್ ಕಡೆಯಲ್ಲೆಲ್ಲ ಇದನ್ನು ಉಪ್ಪಿನಕಾಯಿಗೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಫ್ಲೇವರ್ ಕೊಡ್ತಾವೆ ಅಂತೇಳಿ.
ಚೆನ್ನಾಗಿ ಇಷ್ಟ ಆಗ್ತದೆ ಫ್ಲೇವರು, ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೇನೆ. ಈ ಮಿಕ್ಸ್ ಮಾಡುವ ನಾವು, ಮಿಕ್ಸ್ ಮಾಡಿದ್ಮೇಲೆ ನಾನು ಸಾಲ್ಟ್ ಮತ್ತು ಹುಳಿ ಹೇಗುಂಟು ಅಂತ ಚೆಕ್ ಮಾಡ್ತೇನೆ. ಬೇಕಿದ್ದರೆ ಸಾಲ್ಟ್ ಹಾಕ್ತೇನೆ, ಇಲ್ಲದಿದ್ದರೆ ಅಲ್ಲ ಮತ್ತು ಹುಳಿ ಸಹ ಬೇಕಾದರೆ ಹಾಕ್ತೇನೆ, ಯಾಕಂದರೆ ನಾವು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಎಲ್ಲವನ್ನು ಹಾಕೋದು. ಸೊ ನಿಮಗೆ ಸಹ ಹುಳಿ ಉಪ್ಪು ಬೇಕಂತ ಎನಿಸಿದರೆ ನೀವು ನೋಡಿ ಹಾಕಿ. ಸ್ಮೆಲ್ ಒಳ್ಳೆ ಬರ್ತಾ ಉಂಟು. ಹುಳಿ ಮತ್ತು ಉಪ್ಪು ಸರಿಯಾಗಿ ಉಂಟು, ಬಟ್ ಆದರೂ ಸಹ ನಾನೊಂದು ಎರಡು ಲೆಮನ್ ಜಾಸ್ತಿ ಹಾಕಲಿಕ್ಕೆ ಇಷ್ಟಪಡ್ತೇನೆ. ಲೆಮನ್ ಇದ್ದರೆ ಒಳ್ಳೆಯದಲ್ಲ, ಆ್ಯಕ್ಚುಲಿ ಕರೆಕ್ಟ್ ಉಂಟು. ಒಂದು ಲೆಮನ್ ಜಾಸ್ತಿ ಹಾಕುವ. ಇದೆ ನಾನೀಗ ಮಸಾಲೆ ಹೀಗೆ ಬಂದಿದೆ, ಸ್ಮೆಲ್ ಕೂಡ ಒಳ್ಳೆ ಬರ್ತಾ ಉಂಟು. ಪೆಪ್ಪರ್ ಹಾಕಿದ್ರಿಂದಾಗಿ ಖಾರ ಎಲ್ಲ ಒಳ್ಳೆ ಉಂಟು, ಅಷ್ಟೇನು ಖಾರ ಆಗಲಿಲ್ಲ, ಯಾಕೆ ನಾನು ಕಾಲು ಕಪ್ ಮಾತ್ರ ಹಾಕಿದಲ್ಲ, ಅಷ್ಟೇನು ಖಾರ ಬರಲಿಲ್ಲ. ಬಟ್ ಓಕೆ, ಚಿಲಿ ಅಲ್ಸ ಸ್ವಲ್ಪ ಖಾರ ಇರ್ಬೋದು, ಹಾಗೆ ಇಷ್ಟೇ ಸಾಕಂತ ಎಣಿಸ್ತದೆ. ಇದನ್ನು ನಾನು ಇವತ್ತು ಹೀಗೆ ನೆಡ್ತೇನೆ, ಯಾಕಂದರೆ ನಾನು ಚಿಲ್ಲಿಗೆ ಮಿಡ್ಲು ಸ್ಲಿಟ್ ಮಾಡಿ ಅಲ್ಲಿ ಸ್ವಲ್ಪ ಡ್ರೈ ಮಾಡಲಿಕ್ಕೆ ಇಟ್ಟೇನೆ ಫ್ಯಾನ್ ಅಡಿಯಲ್ಲಿ, ಬಟ್ಟೆ ಮೇಲೆ ಒಣಗಲಿಕ್ಕೆ ಹಾಕಲಿಕ್ಕೆ ಇಟ್ಟೇನೆ ಫ್ಯಾನ್ ಅಡಿಯಲ್ಲಿ ಹಾಕಿ, ಯಾಕಂದರೆ ಒಳಗೆ ಸ್ವಲ್ಪ ನೀರಂಶ ಎಲ್ಲ ಇದ್ದಾಗ ಇತ್ತು, ಅದಕ್ಕೆ ನಾನು ಸ್ವಲ್ಪ ಒಂದು ರಾತ್ರಿ ಒಣಗಲಿ ಫ್ಯಾನ್ ಅಡಿಯಲ್ಲಿ ಅಂತೇಳಿ ರಾತ್ರಿ ಇಟ್ಟಿದ್ದೇನೆ ಕಟ್ ಮಾಡಿ. ನಾಳೆ ಅದಕ್ಕೆ ಸ್ಟಫಿಂಗ್ ಮಾಡ್ತೇನೆ ನಾನು. ಸೊ ಇದು ಮಸಾಲೆ ಕೂಡ ಈಗ ಅದಕ್ಕೆ ಲೆಮನ್ ಮತ್ತು ಆಯಿಲ್ ಎಲ್ಲ ಹಾಕಿದ್ದೇನಲ್ಲ, ಸೊ ಇದು ಸ್ವಲ್ಪ ಹಿಡಿತದೆ ಉಪ್ಪು, ಇದನ್ನು ಹೀಗೆ ನೆಡ್ತೇನೆ ನಾನು ನಾಳೆವರೆಗೆ. ಈಗ ಮಸಾಲೆ ಹಿಡಿತದೆ ಹೀಗೆ ಹಿಡಿದ ನಂತರ ಲಾಸ್ಟಿಗೆ ನಾಳೆ ಅದು ಸ್ವಲ್ಪ ಡ್ರೈ ಆದ ನಂತರ ಅದಕ್ಕೆ ಸ್ಟಫ್ ಮಾಡ್ತೇನೆ. ಸೊ ನೀರಿನಂಶ ಸ್ವಲ್ಪ ಇಲ್ಲದಿದ್ದರೆ ಸ್ವಲ್ಪ ಒಳ್ಳೆ ಬರ್ತದಂತ ಎಣಿಸಿ ನಾನು ಸ್ಟಫಿಂಗ್ ಮಾಡ್ತೇನೆ. ಮಸಾಲನ ಹೀಗೆ ರೆಡಿ ಮಾಡಿ ಇವತ್ತು ಮುಂಚಿನ ದಿವಸ ರೆಡಿ ಮಾಡಿರ್ತೇನೆ, ನಾಳೆ ಸ್ಟಫಿಂಗ್ ಮಾಡು. ಸೊ ಇದು ನಾನು ಚಿಲ್ಲಿಗೆ ನಿನ್ನೆ ಮಸಾಲೆ ಎಲ್ಲ ಹಾಕಿ ಅರ್ಧ ಕಪ್ ಆಯಿಲ್ ಹಾಕಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಮಸಾಲೆ ಎಲ್ಲ ಒಳ್ಳೆ ಹೀರ್ಕೊಳ್ಳಿ ಅಂತೇಳಿ, ಆಯಿಲ್ ಎಲ್ಲ ಒಳ್ಳೆ ಹೀರ್ಕೊಳ್ಳಿ ಅಂತೇಳಿ, ಬಟ್ ಎಣ್ಣೆ ಸ್ವಲ್ಪ ಕಮ್ಮಿ ಆದಾಗ ಕಾಣ್ತಾ ಉಂಟು. ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಒಳ್ಳೆ ಆಗ್ತದೆ, ಹಾಗೆ ನಾ ಸ್ಟಫ್ ಮಾಡಲಿಲ್ಲ. ನಿನ್ನೆ ಇದನ್ನು ಕಟ್ ಮಾಡಿ ಸ್ಲಿಟ್ ಮಾಡಿ ಫ್ಯಾನ್ ಅಡಿಯಲ್ಲಿ ಒಣಗಿಸ್ಲಿಕ್ಕಿಟ್ಟೇನೆ, ಹಾಗೆ ಎಲ್ಲ ಡ್ರೈ ಆಗಿದೆ ಒಳಗಿರೋದು, ಇಲ್ಲರೆ ನಿನ್ನೆ ನೀರು ಇರುತ್ತದು. ಸೊ ಸ್ಲಿಟ್ ಮಾಡಿದ ನಂತರ ಹೀಗೆ ಬಟ್ಟೆ ಮೇಲೆ ಫ್ಯಾನ್ ಅಡಿಯಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಸೊ ಇದಕ್ಕೆ ಒಂದು ಈಗ ಆಯಿಲ್ ಸ್ವಲ್ಪ ಬಿಸಿ ಮಾಡಿದ್ದೇನೆ ನಾನು, ಜಸ್ಟ್ ಒಂದು ಸ್ವಲ್ಪ ಇದಕ್ಕೆ ಆಯಿಲನ್ನು ಹಾಕುವ, ಎಷ್ಟು ಬೇಕಾಗ್ತದೆ ನೋಡುವ. ಹಾಕಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲಲ್ಲಿ ಹಾಕಿದ ಮೇಲೆ ಮತ್ತೆ ಸ್ಟಫ್ ಮಾಡುವ. ಸ್ಟಫ್ ಮಾಡುವ, ನಾವೀಗ ಸ್ಟಫ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ನಾವೀಗ ಇದಕ್ಕೆ ಮಸಾಲೆ ಸ್ಟಫ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಗ್ಲೌಸ್ ಹಾಕ್ಬೇಕಿತ್ತೇನು ನಾನು, ತೊಂದರೆ ಇಲ್ಲ ನೋಡ. ಸೆಟ್ ಆಗ್ತದೆ, ಈಗ ನಾವು ಎಷ್ಟು ಬೇಕಷ್ಟು ಹಾಕ್ಬೋದು, ಮತ್ತೆ ಸೆಟ್ ಆಗ್ತದೆ. ಅದರ ಫುಲ್ ಸ್ಟಫ್ ಮಾಡ್ಬೇಕಂತಿಲ್ಲ, ಕೆಲಸ ಜಾಸ್ತಿ ಆಗ್ತದೆ. ಹೋದ ಸಲ ಲಾಸ್ಟ್ ಇಯರ್ ಮಾಡಿದಾಗ ಪ್ರಶಾಂತ್ ಹೇಳ್ತಿದ್ರು ಮಸಾಲೆ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ ಅಂತೇಳಿ. ಇದು ಮತ್ತೆ ಸೆಟ್ ಆಗ್ತದೆ ಸಾಕು. ನಾನೀಗ ಉಳಿದ ಮಸಾಲೆಗೆ ಉಳಿದ ಎಣ್ಣೆಯನ್ನು ಹಾಕಿ ಮಸಾಲೆಯನ್ನು ತೆಕ್ಕಿನೇ ಹಾಕ್ತೇನೆ. ಅಟ್ಟ 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 ಅಟ್ಟ